हेलो एवरीवन, वेलकम टू माय चैनल। इवत्तिन दिवस नानु ई वीडियोदल्लि बेळवणिगे मत्तु विकासद बग्गे चर्चे माड्ता इद्दीनि, ग्रोथ आंड डेवलपमेंट। सो मोदलिगे ग्रोथ अंद्रे एनु, ग्रोथ आंड डेवलपमेंट एरडु ओंदे तर अन्सिद्रु कूड व्यत्यासगळन्नु होंदिदे। सो ग्रोथ अंद्रे एनु, ओब्ब हुडुग अथवा हुडुगि बेळेदिद्दाने मत्तु अवन तूक हेच्चागिदे अंद्रे आ बदलावणे स्पष्ट मत्तु गोचरवागुवंतद्दु। सो इल्ली नावु एत्तरवन्नु नोड्तीवि, तूकवन्नु नावु मेजर् माडबहुदु। सो इंतह बदलावणेगळिगे नावु बेळवणिगे अंत करीतीवि। इदरर्थ बेळवणिगे परिमाणात्मक बदलावणेगळन्नु सूचिसुत्तदे, अंद्रे क्वांटिटेटिव चेंजेस् अन्नु तोरिसुत्तदे अंत हेळबहुदु। अदे रीतियागि विकास अन्नो पदवन्नु गुणात्मक बदलावणेगळन्नु सूचिसलिक्के बळसुत्तीवि। सो इदु कण्णिगे काणल्ल विकास अन्नुवंतद्दु, इदे गुणात्मक पद अंद्रे क्वालिटेटिव चेंजेस् अन्नु सूचिसुत्तदे। इदु ಉದಾಹರಣೆಗೆ ಮಗುವಿನ ಕುಳಿತುಕೊಳ್ಳುವಂಥ ಸಾಮರ್ಥ್ಯ, ನಿಂತುಕೊಳ್ಳುವಂಥ ಸಾಮರ್ಥ್ಯ ಹಾಗೂ ಮಾತನಾಡುವಂಥ ಸಾಮರ್ಥ್ಯಗಳು ಏನಿದಾವಲ್ಲ, ಇವೆಲ್ಲ ವಿಕಾಸದೊಳಗೆ ಬರುವಂಥದ್ದು. ಇನ್ನು ಬೆಳವಣಿಗೆ ಮತ್ತು ವಿಕಾಸ ಎರಡೂ ಪದಗಳು ಪರಸ್ಪರ ಒಂದಕ್ಕೊಂದು ಪೂರಕವಾಗಿದ್ದಾವೆ ಅಂತ ಹೇಳ್ಬೋದು. ಹೆಂಗಂದರೆ ಬೆಳವಣಿಗೆಯಲ್ಲಿ ಸೂಕ್ತ ಬದಲಾವಣೆಗಳಾಗಿದೆ, ವಿಕಾಸ ಸಾಧ್ಯ ಇಲ್ಲ, ಹಾಗೆ ವಿಕಾಸವಿಲ್ಲದೇ ಒಬ್ಬ ವ್ಯಕ್ತಿ ಬೆಳೆಯಲಾರ ಅಂತ ಹೇಳ್ಬೋದು. ಅಂದರೆ ವಿಕಾಸ ಅನ್ನುವಂಥ ಪದ ಭಾಳಷ್ಟು ವ್ಯಾಪಕ ಅಂದರೆ ವಿಶಾಲವಾದಂಥ ಪದ ಇದು, ಮತ್ತು ಇದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ, ಗರ್ಭದಿಂದ ಗೋರಿಯವರೆಗೆ ಅಂತ ಹೇಳ್ತಾರೆ. ಸೊ ಇದು ವಿಶಾಲವಾದಂಥ ಪದ ಮತ್ತು ನಿರಂತರವಾಗಿ ಅಂದರೆ ಸಾಯೋ ತನಕ ನಡೆಯುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಬೆಳವಣಿಗೆ ಅನ್ನೋದು ಒಂದು ನಿರ್ದಿಷ್ಟ ವಯೋಮಾನ, ಒಂದು ವಯಸ್ಸಿಗೆ ಒಂದು ಹಂತ ತಲುಪಿದಾಗ ನಿಂತು ಹೋಗ್ತದೆ ಬೆಳವಣಿಗೆ. ಆದರೆ ವಿಕಾಸ ಅನ್ನೋದು ನಿಂತು ಹೋಗುವಂಥದ್ದಲ್ಲ, ಇದು ಜೀವನ ಪರ್ಯಂತ ಮುಂದುವರಿಯುವಂಥ ಒಂದು ಪ್ರಕ್ರಿಯೆ. ಇನ್ನು ವಿಕಾಸ ಅಂದ್ರೇನು? ಪರಿಪಕ್ವತೆ ಮತ್ತು ಅನುಭವಗಳ ಪರಿಣಾಮವಾಗಿ ಉಂಟಾಗುವಂಥ ಪ್ರಗತಿಪರ ಸರಣೀಕೃತ ಬದಲಾವಣೆಗಳನ್ನು ವಿಕಾಸ ಅಂತ ಕರೀತಾರೆ. ವಿಕಾಸ ಅನ್ನೋದು ಕೇವಲ ವ್ಯಕ್ತಿ ಎತ್ತರದಲ್ಲಾಗುವ ಹೆಚ್ಚಳ ಮತ್ತು ಅವನ ಸಾಮರ್ಥ್ಯದಲ್ಲಾಗುವ ಸುಧಾರಣೆಯನ್ನು ಮಾತ್ರ ಒಳಗೊಳ್ಳೋದಿಲ್ಲ, ಬದಲಿಗೆ ಇದು ಭಾಳಷ್ಟು ಹಲವಾರು ಸಂರಚನೆಗಳನ್ನು ಹಾಗೂ ಕ್ರಿಯೆಗಳನ್ನು ಸಮನ್ವಯಗೊಳಿಸುವಂಥ ಒಂದು ಸಂಕೀರ್ಣ ಪ್ರಕ್ರಿಯೆ ಅಂತ ಹೇಳ್ಬೋದು. ಕಾಂಪ್ಲೆಕ್ಸ್ ಪ್ರೊಸೆಸ್ ಅಂತ ಕರೀತಾರೆ. ಇದು ಭಾಳಷ್ಟು ಕ್ಷೇತ್ರಗಳನ್ನು ಒಳಗೊಂಡಿದೆ, ವಿಶಾಲವಾದದ್ದು ಅಂತ ನಾನು ಆಗಲೇ ಹೇಳಿದೆ. ಭಾಳಷ್ಟು ಕ್ಷೇತ್ರಗಳನ್ನು ಒಳಗೊಂಡಿದೆ ವಿಕಾಸ ಅನ್ನುವಂಥದ್ದು. ಆ ಕ್ಷೇತ್ರಗಳ ಮುಂದೆ ನಾನು ಚರ್ಚೆ ಮಾಡ್ತೀನಿ. ಇಲ್ಲಿ ವಿಕಾಸ ಅಂದರೆ ಏನು ಅನ್ನೋದರಲ್ಲಿ ಪರಿಪಕ್ವತೆ ಮತ್ತು ಅನುಭವಗಳ ಪರಿಣಾಮವಾಗಿ ಆಗುವಂಥದ್ದು ಅಂತ ಹೇಳಿದ್ವಿ. ಸೊ ಪರಿಪಕ್ವತೆ ಅಂದರೆ ಏನು? ಹಾಗಾದರೆ ಪರಿಪಕ್ವತೆ ಅಂದರೆ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವಂಥ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ಹೊರಗಿಡುವಂಥ ಒಂದು ಪ್ರಕ್ರಿಯೆಗೆ ಪರಿಪಕ್ವ ಬರುವಂಥದ್ದು, ತಾನಾಗೆ ಬರುವಂಥದ್ದು, ಅದಕ್ಕೆ ನಾವು ಪರಿಪಕ್ವತೆ ಅಂತ ಕರಿತೀವಿ. ಈಗ ಮಕ್ಕಳಲ್ಲಿ ಸಹಜವಾಗಿ ಬರುವಂಥ ಕ್ರಿಯೆಗಳು ತೆವಳೋದು ಅಂದರೆ ಕ್ರಾವ್ಲಿಂಗ್, ಕುಳಿತುಕೊಳ್ಳೋದು, ನಡೆಯೋದು, ಈ ಮುಂತಾದ ಇವೆಲ್ಲ ಕ್ರಿಯೆಗಳು ಏನಿವು ವಿಕಾಸದ ಪರಿಪಕ್ವತೆಯ ಪರಿಣಾಮವಾಗಿ ಬರುವಂಥದ್ದು. ಸೊ ಇದಕ್ಕೆ ನಾವು ಪರಿಪಕ್ವತೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಮಗುವಿಗೆ 4ನೇ ತಿಂಗಳಲ್ಲಿ ಆಧಾರ ಸಹಿತವಾಗಿ ಕುಳಿತುಕೊಳ್ತದೆ, ಅದೇ 6ನೇ ತಿಂಗಳಿಗೆ ಆಧಾರ ರಹಿತವಾಗಿ ಕುಳಿತುಕೊಳ್ಳೋಕೆ ಶುರು ಮಾಡ್ತದೆ, 10ನೇ ತಿಂಗಳಿಗೆ ಆಧಾರದೊಂದಿಗೆ ನಿಂತ್ಕೊಳ್ಳೋಕೆ ಶುರು ಮಾಡ್ತದೆ, 11-12ನೇ ತಿಂಗಳಿಗೆ ಆಧಾರ ರಹಿತವಾಗಿ ನಿಂತ್ಕೊಳ್ಳೋಕೆ ಶುರು ಮಾಡ್ಬೋದು ಅಥವಾ ನಡೀಲಿಕ್ಕೂ ಶುರು ಮಾಡ್ಬೋದು. 1 ವರ್ಷಕ್ಕೆ ಮೊದಲನೇ ಪದ ಕೂಡ ಶಬ್ದಗಳನ್ನು ಕೂಡ ಉಚ್ಚರಿಸ್ಬೋದು. ಇಂಥವೆಲ್ಲ ಏನು ಇವೆಲ್ಲ ಪರಿಪಕ್ವತೆಯ ಪರಿಣಾಮವಾಗಿ ಬರುವಂಥದ್ದು. ಇಂಥ ಕ್ರಿಯೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಯಾವುದೇ ವಿಶೇಷ ತರಬೇತಿ ಬೇಕಾಗುವುದಿಲ್ಲ. ಜಸ್ಟ್ ಮನೆಯಾಗಿರುವಂಥ ತಂದೆ ತಾಯಿ ಅಥವಾ ಹಿರಿಯರು ಹೆಲ್ಪ್ ಮಾಡಿದಾಗ ತನ್ನಿಂತಾನೇ ಹೊರಬರ್ತಾವೆ ಈ ಸಾಮರ್ಥ್ಯಗಳೆಲ್ಲ. ಇವು ವಿಕಾಸದಿಂದ ಆಗುವಂಥದ್ದು. ಆದರೆ ಮಗುವಿಗೆ ಸರಿಯಾದ ಅವಕಾಶಗಳಂದರೆ ಪರಿಸರ, ಆ ರೀತಿಯಾದ ಪರಿಸರ ವಿಕಾಸ ಹೊಂದಲಿಕ್ಕೆ ಬೇಕಾಗಿರುವಂಥ ಪೂರಕ ಪರಿಸರವನ್ನು ನಾವು ಸರಿಯಾಗಿ ಒದಗಿಸಬೇಕು. ಇಲ್ಲ ಅಂದರೆ ಪರಿಸರವನ್ನು ನಿಯಂತ್ರಿಸಿ ಮಗುವಿಗಿರುವಂಥ ಅವಕಾಶಗಳೇನಾದರೂ ಕಡಿಮೆ ಮಾಡಿದರೆ ಅವನ ವಿಕಾಸದಲ್ಲಿ ನಿಧಾನವಾಗಬಹುದು. ಒಟ್ಟಾರೆಯಾಗಿ ಪರಿಪಕ್ವತೆ ಅನ್ನುವಂಥದ್ದೇನು ವ್ಯಕ್ತಿಯನ್ನು ಕಲಿಕೆಗೆ ಸಿದ್ಧಗೊಳಿಸುವಂಥದ್ದು. ಇನ್ನು ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಇಲ್ಲಿ ಹೆರಿಡಿಟಿ ಕೂಡ, ಅನುವಂಶೀಯತೆ ಕೂಡ ಪ್ರಭಾವ ಬೀರ್ತದೆ ಅಂತ ಹೇಳ್ಬೋದು. ಹೆರಿಡಿಟಿ ಮತ್ತು ಎನ್ವೈರ್ಮೆಂಟ್ ಅಂದರೆ ಪರಿಸರ, ಇವೆರಡೂ ಕೂಡ ಬಹಳಷ್ಟು ಪ್ರಭಾವ ಬೀರ್ತದೆ ಡೆವಲಪ್ಮೆಂಟ್ ಮೇಲೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹೇಳಬೇಕಂತಂದರೆ ಹೆರಿಡಿಟಿ ಮತ್ತು ಎನ್ವೈರ್ಮೆಂಟ್ ಇವೆರಡರ ಅನ್ಯೋನ್ಯ ಕ್ರಿಯೆಯಿಂದ ವಿಕಾಸ ಆಗ್ತದೆ ಅಂತಲೂ ಹೇಳ್ಬೋದು. ಇವೆರಡೂ ಭಾಳಷ್ಟು ಪ್ರಭಾವ ಬೀರ್ತಾವೆ ವಿಕಾಸದ ಮೇಲೆ.
ಇನ್ನು ವಿಕಾಸದ ಕ್ಷೇತ್ರಗಳು ಯಾವ್ಯಾವು? ಫಿಸಿಕಲ್ ಡೆವಲಪ್ಮೆಂಟ್, ದೈಹಿಕ ವಿಕಾಸ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಬೌದ್ಧಿಕ ವಿಕಾಸ, ಸೋಷಿಯಲ್ ಡೆವಲಪ್ಮೆಂಟ್ ಸಾಮಾಜಿಕ ವಿಕಾಸ, ಎಮೋಷ್ನಲ್ ಡೆವಲಪ್ಮೆಂಟ್ ಸಂವೇಗಾತ್ಮಕ ವಿಕಾಸ, ನೈತಿಕ ವಿಕಾಸ. ಸೊ ಈ ಎಲ್ಲ ವಿಕಾಸದ ಎಲ್ಲ ಕ್ಷೇತ್ರಗಳು ಏನು ಬರ್ತವೆ ಅದರಲ್ಲಿ ಬರ್ತಾವೆ ಅಂತಂದರೆ ವಿಕಾಸದಲ್ಲಿ ಬರ್ತಾವೆ. ಅದಕ್ಕೆ ಹೇಳಿದೆ ವಿಕಾಸ ವಿಶಾಲವಾದದ್ದು. ಸೊ ಇದು ಬಹಳಷ್ಟು ಕ್ಷೇತ್ರಗಳನ್ನು ಒಳಗೊಂಡದ. ಮನುಷ್ಯ ವಿಕಾಸ ಆಗಲಿಕ್ಕೆ ಏನೇನು ಬೇಕು ಆ ಎಲ್ಲ ಕ್ಷೇತ್ರಗಳು ಕೂಡ ವಿಕಾಸದಲ್ಲಿ ಡೆವಲಪ್ಮೆಂಟಲ್ಲಿ ಬರ್ತಾವೆ. ಸೊ ಇಲ್ಲಿ ಇವು ಎಲ್ಲ ಕ್ಷೇತ್ರಗಳು ಹೆಂಗೆ ಕೆಲಸ ಮಾಡ್ತಾವೆ ಅಂತಂದರೆ ಒಂದಕ್ಕೊಂದು ಪರಸ್ಪರ ಅಂತರ್ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ಬೋದು. ಒಂದು ಕ್ಷೇತ್ರ ಮತ್ತೊಂದು ಕ್ಷೇತ್ರದ ಮೇಲೆ ಪ್ರಭಾವ ಬೀರ್ತದೆ, ಒಂದು ಅಂಶ ಮತ್ತೊಂದು ಅಂಶದ ಮೇಲೆ ಪ್ರಭಾವ ಬೀರ್ತದೆ ಅಂತ ಹೇಳ್ಬೋದು. ಹೆಂಗೆ ಪ್ರಭಾವ ಬೀರ್ತದೆ? ಒಂದು ಮಗು ಸದೃಢವಾಗಿತ್ತು ಅಂತಂದ್ರೆ ಅದು ಬೌದ್ಧಿಕವಾಗಿಯೂ ಕೂಡ ಅಂದರೆ ದೈಹಿಕವಾಗಿ ಸದೃಢವಾಗಿದ್ದಾಗ ಬೌದ್ಧಿಕವಾಗಿಯೂ ಕೂಡ ಸದೃಢವಾಗಿರ್ತದೆ. ಎಮೋಷ್ನಲಿ, ಸೋಷಿಯಲಿ, ಮೋರಲಿ ಎಲ್ಲ ರೀತಿಯಾಗಿ ಸದೃಢವಾಗಿ ಆ ಮಗು ಬೆಳೀಲಿಕ್ಕೆ ಸಾಧ್ಯವಾಗ್ಬೋದು. ಸಪೋಸ್ ಅದಕ್ಕೆ ಹೊಟ್ಟೆ ತುಂಬ ಊಟನೇ ಸಿಗಲಿಲ್ಲ ಅಂತಂದ್ರೆ ಆ ಮಗುವಿಗೆ ಅವತ್ತಿನ ದಿವಸ ಅದು ಏನು ಕಲೀಲಿಕ್ಕೆ ಸಾಧ್ಯ ಅದ? ಅಲ್ಲಿ ಬೌದ್ಧಿಕ ವಿಕಾಸ ಹೆಂಗಾಗ್ತದೆ? ಸೊ ಅದು ಬೇರೆಯವ್ರ ಜೊತೆ ಬೆರೀಲಿಕ್ಕೆ ಅಥವಾ ಒಂದು ಒಳ್ಳೆಯ ಹೆಲ್ದಿ ಎನ್ವೈರ್ಮೆಂಟ್ ಅದಕ್ಕೆ ಸಮಾಜದೊಳಗೆ ಹೆಂಗೆ ಸಿಗ್ತದೆ? ಯಾಕಂದರೆ ಅದು ಮಾನಸಿಕವಾಗಿಯೇ ಅದಕ್ಕೆ ಶಕ್ತಿ ಇರೋದಿಲ್ಲ. ಬೌದ್ಧಿಕವಾಗಿ ಅದಕ್ಕೆ ವಿಚಾರ ಮಾಡುವಂಥ ಶಕ್ತಿ ಮಾಡಬೇಕಂತಂದರೆ ಅದಕ್ಕೆ ದೈಹಿಕವಾಗಿ ಶಕ್ತಿ ಬೇಕು. ಸೊ ಹಾಗಾಗಿ ಇಲ್ಲಿ ಒಂದು ಕ್ಷೇತ್ರ ಮತ್ತೊಂದರ ಮೇಲೆ ಅಂದರೆ ಒಂದು ಅಂಶ ಮತ್ತೊಂದು ಅಂಶದ ಮೇಲೆ ಪ್ರಭಾವ ಬೀರ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕ್ಷೇತ್ರಗಳನ್ನು ನೋಡಬೇಕಾದ್ರೆ ನಾವಿಲ್ಲಿ 5 ಕ್ಷೇತ್ರಗಳನ್ನು ನೋಡ್ತೀವಿ. ಸೊ ಆದರೆ ಇಲ್ಲಿ ಅಧ್ಯಯನಕ್ಕಾಗಿ ಅಂದರೆ ಇಲ್ಲಿ ಟೀಚಿಂಗ್ ಎಕ್ಸಾಮ್ಗೆ ನಾವು ಕಲಿಬೇಕಂತಂದರೆ ಇಲ್ಲಿ 4 ಟೈಪ್ಸನ್ನು ಕಲಿತೀವಿ. ದೈಹಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ. ಈ 4 ಪ್ರಕಾರಗಳನ್ನು ನಾವಿಲ್ಲಿ ನೋಡ್ಬೋದು. ಇವು ವಿಕಾಸದ ಕ್ಷೇತ್ರಗಳು 5. ಸೊ ಅಧ್ಯಯನಕ್ಕಾಗಿ ನಾವು ವಿಕಾಸದ ಪ್ರಕಾರಗಳು 4 ಅಧ್ಯಯನ ಮಾಡ್ತೀವಿ. ಯಾಕಂತಂದರೆ ಇಲ್ಲಿ ಮಾರಲ್ ಡೆವಲಪ್ಮೆಂಟ್ ಅಂದರೆ ನೈತಿಕ ವಿಕಾಸ ಅನ್ನುವಂಥದ್ದು ಇಲ್ಲಿ ಸಾಮಾಜಿಕ ವಿಕಾಸದೊಂದಿಗೆ ಕೂಡಿಕೊಂಡದ ಅಂತ ಹೇಳ್ಬೋದು. ಸೊ ನೈತಿಕತೆ ಅನ್ನೋದು ಎಲ್ಲಿ ಉಪಯುಕ್ತ? ಸಮಾಜದೊಳಗೆ ಉಪಯುಕ್ತವಾಗ್ತದೆ. ಸಮಾಜದೊಳಗೆ ನೈತಿಕವಾಗಿ ಹೆಂಗಿರಬೇಕು ಅನ್ನೋದು ಮನುಷ್ಯ ಅಲ್ಲಿ ಸಮಾಜದೊಳಗೇನೆ ಕಲಿತಾನೆ. ಹಾಗಾಗಿ ಈ ಮಾರಲ್ ಡೆವಲಪ್ಮೆಂಟ ಸೋಷಿಯಲ್ ಡೆವಲಪ್ಮೆಂಟೊಂದಿಗೆ ಕೂಡ್ಕೊಂಡದ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ 4 ಪ್ರಕಾರಗಳನ್ನು ಅಧ್ಯಯನ ಮಾಡ್ತೀವಿ. ಸೊ ಈ 4 ಪ್ರಕಾರಗಳನ್ನು ಒಂದೊಂದಾಗಿ ನೋಡ್ಕೊತ ಹೋಗೋಣ. ಮೊದಲನೇದು ದೈಹಿಕ ವಿಕಾಸ. ಸೊ ಫಿಸಿಕಲ್ ಡೆವಲಪ್ಮೆಂಟ್ ದೈಹಿಕ ವಿಕಾಸ ಏನೇನೋ ಒಳಗೊಂಡ ಏನೆಲ್ಲ ಬರ್ತದೆ ಇದ್ರೊಳಗೆ ಅಂತಂದ್ರೆ ಎತ್ತರ ತೂಕಗಳಲ್ಲಿ ಆಗುವಂಥ ಬದಲಾವಣೆ, ದೇಹದ ಅಂಗಾಂಗಗಳ ಪ್ರಮಾಣದಲ್ಲಿ ಆಗುವಂಥ ಬದಲಾವಣೆಗಳು, ಶಾರೀರಿಕ ಬದಲಾವಣೆಗಳು ಇರೋ ಬರ್ತದೆ, ದೈಹಿಕ ಸಾಮರ್ಥ್ಯಗಳಲ್ಲಿ ಹೆಚ್ಚಳ ಆಗುವಂಥದ್ದು, ಸ್ಟ್ರೆಂತ್ ಬರುವಂಥದ್ದು, ಇವೆಲ್ಲ ಗತಿ ಸಾಮರ್ಥ್ಯಗಳು ಬರುವಂಥದ್ದು ಇವೆಲ್ಲನೂ ಯಾವ ಇರೋಗಿ ಬರ್ತಾವೆ ಅಂತಂದ್ರೆ ದೈಹಿಕ ವಿಕಾಸದೊಳಗೆ ಬರ್ತಾವೆ. ಅಲ್ಲಿ ಗತಿ ಸಾಮರ್ಥ್ಯದಲ್ಲಿ ಮತ್ತೆ 2 ವಿಧಗಳನ್ನು ನೋಡ್ಬೋದು ನಾವಿಲ್ಲಿ. ಸ್ಥೂಲಗತಿ ಕೌಶಲ್ಯ ಅಂದರೆ ಗ್ರಾಸ್ ಮೋಟರ್ ಸ್ಕಿಲ್, ಸೂಕ್ಷ್ಮಗತಿ ಕೌಶಲ್ಯ ಫೈನ್ ಮೋಟರ್ ಸ್ಕಿಲ್ ಅಂತ ನೋಡ್ತೀವಿ. ಸೊ ಸ್ಥೂಲಗತಿ ಕೌಶಲ್ಯ ಅಂದ್ರೇನು? ಇಲ್ಲಿ ಬಾಡಿಯೊಳಗಿರುವಂಥ ಲಾರ್ಜ್ ಮಸಲ್ಸ್ ಎಲ್ಲ ಮೂಮೆಂಟ್ ಆಗೋದಿಲ್ಲ ಏನಿದೆ ಅಲ್ಲ ಸ್ಥೂಲಗತಿ ಕೌಶಲ್ಯದೊಳಗೆ ಬರ್ತದೆ. ಅಂದರೆ ಇಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಜಂಪಿಂಗ, ರನ್ನಿಂಗ, ಹಾಪಿಂಗ, ಕ್ರಿಕೆಟ್ ಆಡುವಂಥದ್ದು ಇವೆಲ್ಲ ಏನಿದ್ರೊಳಗೆ ಬರ್ತಾವೆ ಅಂತಂದರೆ ಸ್ಥೂಲಗತಿ ಕೌಶಲ್ಯಗಳು ಬರ್ತಾವೆ ಅಂತ ಹೇಳ್ಬೋದು. ಸೂಕ್ಷ್ಮಗತಿ ಕೌಶಲ್ಯ ಫೈನ್ ಮೋಟರ್ ಸ್ಕಿಲ್ ಒಳಗೆ ಯಾವುದೆಲ್ಲ ಬರ್ತದೆ ಏನು ಹಂಗಂದ್ರೆ ಅಂದರೆ ಇಲ್ಲಿ ಬಾಡಿ ಒಳಗಿಂತ ಸ್ಮಾಲ್ ಮಸಲ್ಸ್ ಅಂದರೆ ಫಿಂಗರ್ಸ್ ಇದು ಇಂಥವುಗಳೆಲ್ಲ ಸ್ಮಾಲ್ ಮಸಲ್ಸ್ ಕೋಆರ್ಡಿನೇಷನಿಂದ ನಡೆಯುವಂಥ ಕೆಲಸಗಳೆಲ್ಲ ಹ್ಯಾಂಡ್ ಐ ಕೋಆರ್ಡಿನೇಷನಿಂದ ನಡೆಯುವಂಥ ಕೆಲಸಗಳೆಲ್ಲ ಸೂಕ್ಷ್ಮಗತಿ ಕೌಶಲ್ಯಗಳು ಬರ್ತಾವೆ. ಸೊ ಇದಕ್ಕೆ ಉದಾಹರಣೆಗಳು ಯಾವುವು ಫೈನ್ ಮೋಟರ್ ಸ್ಕಿಲ್ ಇದಂದ್ರೆ ರೈಟಿಂಗ, ಪೇಂಟಿಂಗ್, ಡ್ರಾಯಿಂಗ್ ಮಾಡೋದು, ಹೊಲಿಗೆ ಹಾಕೋದು, ಶೂಸ್ ಲೇಸ್ ಹಾಕೋದು, ಕಪ್ ಹಿಡಿಯೋದು ಇವೆಲ್ಲ ಏನು ಫಿಂಗರ್ಸ್ ಯೂಸ್ ಮಾಡಿ ಮಾಡುವಂಥದ್ದು ಸ್ಮಾಲ್ ಮಸಲ್ಸ್ ಯೂಸ್ ಮಾಡಿ ಮಾಡುವಂಥ ಕೆಲಸಗಳು ಇವೆಲ್ಲ ಯಾವುದ್ರೊಳಗೆ ಬರ್ತಾವೆ ಸೂಕ್ಷ್ಮಗತಿ ಕೌಶಲ್ಯದೊಳಗೆ ಬರ್ತಾವೆ ಅಂತ ಹೇಳ್ಬೋದು. ಇನ್ನು ಕಾಗ್ನಿಟಿವ್ ಡೆವಲಪ್ಮೆಂಟ್ ಎರಡನೇದು ಬೌದ್ಧಿಕ ವಿಕಾಸ. ಇದು ಏನೆಲ್ಲ ಒಳಗೊಂಡದ? ಬೌದ್ಧಿಕ ವಿಕಾಸ ಏನೇನು ಒಳಗೊಂಡದಂದ್ರೆ ಮುಖ್ಯವಾಗಿ ಮೆದುಳಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಕ್ರಿಯೆಗಳನ್ನು ಬೌದ್ಧಿಕ ವಿಕಾಸ ಒಳಗೊಂಡದಂತ ಹೇಳ್ಬೋದು. ಸೊ ಹಂಗಾದ್ರೆ ಯಾವ್ಯಾವ ಬರ್ತಾವೆ ಇದ್ರೊಳಗೆ? ಗ್ರಹಿಕೆ ಸಾಮರ್ಥ್ಯದಲ್ಲಿ ಹೆಚ್ಚಳ ಆಗುವಂಥದ್ದು, ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಸೊಲ್ಯೂಷನ್ಗಳನ್ನು ಕಂಡುಹಿಡಿಯುವಂಥದ್ದು, ಆಲೋಚನೆ ಮಾಡೋದು, ಥಿಂಕಿಂಗ್ ಪ್ರೊಸೆಸ್, ರೀಸನಿಂಗ್, ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅಂದರೆ ಡಿಸಿಷನ್ ಮೇಕಿಂಗ್ ಸಾಮರ್ಥ್ಯ, ನೆನಪಿಟ್ಟುಕೊಳ್ಳುವಂಥದ್ದು,
ಲ್ಯಾಂಗ್ವೇಜ್ ಅಂದರೆ ಭಾಷಾ ಸಾಮರ್ಥ್ಯಗಳು, ಪ್ಲ್ಯಾನಿಂಗ್ ಮಾಡೋದಾಗಿರ್ಬೋದು, ಈ ಎಲ್ಲ ಮಾನಸಿಕ ಸಾಮರ್ಥ್ಯಗಳೆಲ್ಲ ಎದುರೊಳಗೆ ಬರ್ತಾವೆ, ಬೌದ್ಧಿಕ ವಿಕಾಸದಲ್ಲಿ ಬರ್ತಾವೆ ಅಂತ ಹೇಳ್ಬೋದು. ಸೊ ಮಿದುಳಿನಿಂದ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳು ಬೌದ್ಧಿಕ ಸಾಮರ್ಥ್ಯ ಒಳಗೊಂಡದಂತ ಹೇಳ್ಬೋದು. ಸೊ ಮೂರನೇದು ಸಾಮಾಜಿಕ ವಿಕಾಸ. ಸೊ ಮೂಲತಃ ಮಾನವ ಸಮಾಜ ಜೀವಿ ಅಂತ ಹೇಳ್ತೀವಿ. ಸಮಾಜದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಭಾಳಷ್ಟು ಅತಿ ಮುಖ್ಯ. ಹಾಗಾಗಿ ಇಲ್ಲಿ ಸಾಮಾಜಿಕ ವಿಕಾಸ ಭಾಳಷ್ಟು ಮಗುವಿನ ವಿಕಾಸದಲ್ಲಿ ಭಾಳಷ್ಟು ಮಹತ್ವ ಪಡ್ಕೊಳ್ತದೆ. ಸೊ ಮಗು ಹೆಂಗೆ ವಿಕಾಸ ಆಗ್ತದೆ ಸಮಾಜದೊಳಗೆ ಅಂತಂದರೆ, ಮೊದಲ ಮನೆಯಿಂದಲೇ ಅದರ ವಿಕಾಸ, ಸಾಮಾಜಿಕ ವಿಕಾಸ ಪ್ರಾರಂಭ ಆಗ್ತದೆ ಅಂತ ಹೇಳ್ಬೋದು. ಸೊ ಮನೆಯೊಳಗೆ ತಂದೆ ತಾಯಿ, ಅಣ್ಣ ಅಕ್ಕ ತಂಗಿ ಅಥವಾ ಮನೇಲಿರುವಂಥ ಮೆಂಬರ್ಸ್ ಎಲ್ಲರ ಜೊತೆ ಅದು ಹೆಂಗೆ ಯಾವ ರೀತಿ ಬಿಹೇವಿಯರ್ ಮಾಡಬೇಕು ಅನ್ನೋದೆಲ್ಲ ಕಳ್ಕೊಂಡಿರ್ತದೆ. ಹಾಗಾಗಿ ಹೊರಗೆ ಹೋದಾಗ ಸುತ್ತಮುತ್ತ ಅಂದರೆ ಅಕ್ಕಪಕ್ಕದವ್ರ ಜೊತೆ, ನೈಬರ್ಹುಡ್ ಜೊತೆ, ಪೇರೆಂಟ್ಸ್ ಜೊತೆ ಹೊರಗೆ ಹೋದಾಗ ಯಾವ ರೀತಿಯಾಗಿ ಅವ್ರ ಜನರೊಂದಿಗೆ ಮಾತಾಡ್ತಾರೆ, ಹೆಂಗೆ ನಡವಳಿಕೆ ಇರ್ತದೆ, ಸೊ ಹೆಂಗೆ ಅವ್ರ ಜೊತೆ ನಾವು ವ್ಯವಹಾರ ಮಾಡಬೇಕು, ಇದೆಲ್ಲ ಮಗು ದೊಡ್ಡವ್ರು ನೋಡಿ ಕಲಿತಿರ್ತದೆ. ಅಲ್ಲಿ ಏನಾಗ್ತದೆ, ಸಾಮಾಜಿಕ ವಿಕಾಸ ಆಗ್ತದೆ. ಆ ದೊಡ್ಡವರ ನಡವಳಿಕೆ ಏನಾಗ್ತದೆ, ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಅದರಿಂದ ಅದನ್ನು ನೋಡಿ ಕಲಿತಾ ಇರ್ತದೆ. ಇದರಿಂದ ಏನಾಗ್ತದೆ, ಮಗುವಿನ ಸಾಮಾಜಿಕ ಕೌಶಲ್ಯ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಈಗ ಸಮಾಜದೊಳಗೆ ಯಾರೆಲ್ಲ ಹೆಚ್ಚಾಗಿ ಸಾಮಾಜಿಕ ಕೆಲಸದಲ್ಲಿ ಯಾರೆಲ್ಲ ಹೆಚ್ಚಾಗಿ ಆಕ್ಟಿವ್ ಆಗಿರ್ತಾರಲ್ಲ, ಅವರಲ್ಲಿ ಏನು ಸಾಮಾಜಿಕ ವಿಕಾಸ ಸರಿಯಾಗಿ ಆಗಿದೆ ಅಂತ ನೋಡ್ಬೋದು ನಾವು. ಸೊ ಇಲ್ಲಿ ಹಾಗಾದರೆ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವ್ಯಾವು? ಮೊದಲನೇದಾಗಿ ಕುಟುಂಬ, ಫ್ಯಾಮಿಲಿಯಿಂದನೇ ಶುರುವಾಗುತ್ತದೆ ಸಾಮಾಜಿಕ ವಿಕಾಸ. ಎರಡನೇದಾಗಿ ನೈಬರ್ಹುಡ್ ಅಂದರೆ ಸ್ನೇಹಿತರ ಅಥವಾ ಸುತ್ತಮುತ್ತಲಿನಂತರ ಇರುವಂಥ ವಾತಾವರಣದಿಂದ ಕಲಿತದೆ ಅದು. ಆಮೇಲೆ ನೆಕ್ಸ್ಟ್ ಮೀಡಿಯಾ ಮತ್ತು ಶಾಲೆ, ಸ್ಕೂಲ್ ಅಂತ ಹೇಳ್ಬೋದು. ಇವೆಲ್ಲ ಇನ್ನು ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರ್ತಾವೆ. ಇನ್ನು ನಾಲ್ಕನೇದು ಎಮೋಷ್ನಲ್ ಡೆವಲಪ್ಮೆಂಟ್, ಸಾಂವೇಗಿಕ ವಿಕಾಸ. ಇದು ಏನೆಲ್ಲ ಒಳಗೊಂಡಾಗ ಮಗು ತನಗೆ ಬರುವಂಥ ಸಂದರ್ಭಗಳಿಗೆ ಅಥವಾ ಜೀವನದಲ್ಲಿ ಯಾವುದೇ ಸಂದರ್ಭಗಳು ಬಂದಾಗ ಆ ಸಂದರ್ಭಗಳಿಗೆ ತಕ್ಕಂತೆ ಯಾವ ರೀತಿಯಾಗಿ ಭಾವನಾತ್ಮಕವಾಗಿ ಪ್ರತಿಕ್ರಿಯೆಗಳನ್ನು ಕೊಡಬೇಕು, ತನ್ನ ಫೀಲಿಂಗ್ಸ್ಗಳನ್ನು ಯಾವ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಅವುಗಳನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಬೇರೆಯವರ ಭಾವನೆಗಳನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಇವೆಲ್ಲ ಯಾವುದ್ರೊಳಗೆ ಬರ್ತಾವೆ ಅಂತಂದರೆ ಸಾಮೂಹಿಕ ವಿಕಾಸದೊಳಗೆ ಬರ್ತಾವೆ ಅಂತ ಹೇಳ್ಬೋದು. ಸೊ ಇಷ್ಟು ಇಲ್ಲಿವರೆಗೆ ನಾವಿನ್ನು ಇದು ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಭಾಳಷ್ಟು ಡೀಪಾಗಿ ಚರ್ಚೆ ಮಾಡಿದ್ದೀನಿ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಮುಂದೆ ಬರುವಂಥ ಟೀಚಿಂಗ್ ಎಕ್ಸಾಮ್ಸ್ಗಳಿಗೆ ಭಾಳಷ್ಟು ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಮೇಲೆ ಡೆಫಿನೆಟಾಗಿ ಕ್ವಶನ್ಸ್ ಬಂದೇ ಬರ್ತಾವೆ. ಸೊ ನಿಮಗೆ ಈ ವಿಡಿಯೋ ಭಾಳಷ್ಟು ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವಂಥ ವೀಡಿಯೋಗಳೆಲ್ಲ ನಿಮಗೆ ತಲುಪಬೇಕು ಅಂತಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗಳು ಬರ್ತಾವೆ ನಿಮಗೆ. ಸೊ ವೀಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.